प्रियन पट्टाभिषेकोत्सव संभ्रम के सुरचापलतेगळं तीरितंदु वृंदमं व्रजिसिदोले सेवा विविध वर्ण गंधंगलिं शोभिप कुसुमराशिगल बळसे तानुंदु गुरुतिसल्के असदळं सुमराशियं बंते मेरे दीर्दु सीताली दंडेवो मालेयं कट्टु तिर्दाके चररिल्लदोर्वने बंद प्राणेशनं कंडु बिल्लुं बेरगुमागी रिक्तागमन खिन्नतेगे कारणं केले पेल्दनिन कुलसूनु जानकिगे जानकिगे श्रीरामन ಪಟ್ಟಾಭಿಷೇಕೋತ್ಸವದ ಸಂಭ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುತ್ತಿವೆ. ಕಾಮನ ಬಿಲ್ಲಿನ ಬಣ್ಣಗಳಿಂದ ಒಪ್ಪುವ ಹೂವುಗಳನ್ನು, ವಿವಿಧ ಗಂಧಗಳನ್ನು ಸೂಸುವ ಕುಸುಮ ರಾಶಿಗಳನ್ನು ತಂದು ರಾಶಿ ರಾಶಿ ಹಾಕಲಾಗಿದೆ. ಅವುಗಳ ನಡುವೆ ಸೀತಾಳಿದಂಡೆಯ ಹೂವನ್ನು ಮಾಲೆ ಕಟ್ಟುತ್ತಾ ಜಾನಕಿ ಕುಳಿತುಕೊಂಡಿದ್ದಾಳೆ. ಚರರಿಲ್ಲದೆ ಏಕಾಂಗಿಯಾಗಿ ಬಂದಂತಹ ಪ್ರಾಣನಾಥನನ್ನು ಕಂಡು ಅವಳಿಗೆ ಆಶ್ಚರ್ಯ ಉಂಟಾಗುತ್ತದೆ. ಇಂತಹ ಏಕಾಂಗಿಯ ಆಗಮನ, ರಿಕ್ತಾಗಮನ ಖಿನ್ನತೆ ಯಾಕಿರಬಹುದು ಎನ್ನುವ ಪ್ರಶ್ನೆ ಅವಳ ಮನಸ್ಸಿನಲ್ಲಿ ತರಂಗಗಳನ್ನು ಉಂಟು ಮಾಡುತ್ತದೆ. ರಾಮನನ್ನು ಹತ್ತಿರ ಕರೆದು, ಪ್ರಭು, ಯಾಕೆ ನಿಮ್ಮ ಮನಸ್ಸಿನಲ್ಲಿ ಈ ಖಿನ್ನತೆ ಎಂದು ಕೇಳಿದ ಕ್ಷಣ ರವಿವಂಶ ಲಲಾಮ ರಘುರಾಮಚಂದ್ರ ಜಾನಕಿಗೆ ಹೀಗೆ ಹೇಳುತ್ತ ನನಗೆ ಸಂಪ್ರಾಪ್ತಮಾಗಿದೆ ವನವ್ರತಂ ಬೆದರದಿರ್ ಧೀರರಾಜರ್ಷಿಸುತೆ ಸದ್ವಂಶ ಸಂಜಾತೆ ಸೀತೆ ನೀನಾಕ್ರೋಶಗೊಳ್ಳದಿರ್ ಶಾಂತಿಯಂ ತಳೆದು ಧೈರ್ಯಂಗೆಡದೆ ಪತಿಗೆ ತಾನೆರವಾಗಿ ಸತಿ ಪೊರೆ ಧರ್ಮಮಂ ನೀನೆ ಸಹಧರ್ಮಿಣಿಯ ನಲ್ಕೆ ಹೃದಯ ಧರ್ಮಕ್ಕೆ ಹೃದಯ ಮಲ್ತೆ ಪ್ರಿಯೇ ಜಾನಕಿ, ನಾನು ಪಟ್ಟಾಭಿಷೇಕದ ಉತ್ಸವದ ಸಂಭ್ರಮಕ್ಕೆ ಸಿದ್ಧನಾಗಿಲ್ಲ. ನನಗೆ ಅರಣ್ಯವಾಸದ ವ್ರತದ ದೀಕ್ಷೆ ಉಂಟಾಗಿದೆ. ನೀನು ಅದಕ್ಕೋಸ್ಕರ ಹೆದರಬೇಕಾಗಿಲ್ಲ. ಯಾಕೆಂದರೆ ನೀನು ಜನಕನಂತಹ ರಾಜರ್ಷಿಯ ಮಗಳು, ಪವಿತ್ರವಾದಂತಹ ವಂಶದಲ್ಲಿ ಹುಟ್ಟಿ ಬಂದಾಕೆ. ಆಕ್ರೋಶಗೊಳ್ಳಬೇಡವಮ್ಮ. ಮನಸ್ಸಿಗೆ ಶಾಂತಿಯನ್ನು ಸಮಾಧಾನವನ್ನು ತಂದುಕೊಂಡು ಧೈರ್ಯವನ್ನು ಕಳೆದುಕೊಳ್ಳದೆ ನನಗೆ ನೀನು ನೆರವಾಗಬೇಕು. ಜಾನಕಿ, ಧರ್ಮವನ್ನು ಸಂರಕ್ಷಣೆ ಮಾಡುವಂತಹ ಸಹಧರ್ಮಿಣಿ ನೀನಾಗಿದ್ದುದರಿಂದ ನಾನು ಹೇಳುವ ಮಾತುಗಳನ್ನು ನೀನು ಕೇಳಬೇಕಾಗಿದೆ. ಹೃದಯ ಧರ್ಮಕ್ಕೆ ಹೃದಯವಾಗಿ, ಸಹಧರ್ಮಿಣಿಯಾಗಿ, ಸಹಚಾರಿಣಿಯಾಗಿ, ನನ್ನ ಅಂತರಂಗಕ್ಕೆ ಅನುಗುಣವಾಗಿ ನೀನು ವರ್ತಿಸಬೇಕಾಗಿದೆ ಎಂದು ಸಮಾಧಾನದ ಮಾತನ್ನಾಡುತ್ತಾನೆ. ಯ
ಎನು ತೊಯ್ಯನೆಯೇ ಮುಂಗುರುಳನೆಳವೇ ಕದಪಂ ಸವರಿ ಸಂತೈಸಿ ನಡೆದುದೆಲ್ಲವನುರೆದನಾದ್ಯಂತಮಂ ಏಳ್ದು ಮೆಲ್ಲೆಲರಿಗೊಲೆವ ತಳಿರಂತಿನಿತು ತುಟಿ ನಡುಗೆ ನುಡಿದಳಾಕ್ಷಮೆಯಸುತೆ ನಲ್ಲ ನಿನಿಗಂಗಳಿಗೆ ಜೇನಿಳಿವ ಕಂಗಳಿಂದ ಲಿಂಗನಂಗೆಯ್ದು ನಿನ್ನ ನಲ್ಲದೆ ನಲ್ಲ ಕೋಸಲ ನೆಲವನಲ್ಲ ನಾನುಲ್ದುದಂದು ಮೇಣೆಂದಿಗುಂ ಮನೆಯನಗೆ ರಮಣ ನಿರ್ದೆಯಲ್ಲದೆಯೇ ಮಾವನರ ಮನೆಯಲ್ತೂ ನೀನಿರಲ್ಕೆನ್ನೊಡನೆ ನಾಡಾದರೆಂತಂತೆ ಕಾಡಾದೊಡಂ ಸುಖಿಯೇ ನಾಂ ದುಃಖಿ ನಿನಗಾಗಿ ನಿನ್ನ ನೋವಿಂಗಳಲ್ಕೆಯೆ ಹೊರತೆನಗೆ ಬೇರೆ ಸಂಕಟದ ಸೋಂಕೆಲ್ಲಿ ಶ್ರೀರಾಮಚಂದ್ರ ಸೀತೆಯ ಮುಂಗುರುಳನ್ನು ಸವರಿ ಸಂತೈಸಿ ಅರಮನೆಯಲ್ಲಿ ನಡೆದು ಹೋದ ಎಲ್ಲ ವಿಷಯವನ್ನು ಆದ್ಯಂತವಾಗಿ ತಿಳಿಸುತ್ತಾನೆ. ಅದೆಲ್ಲವನ್ನೂ ಆಲಿಸಿದ ಜಾನಕಿ ತಂಗಾಳಿಗೆ ತಳಿರ ಕುಡಿ ನಡುಗುವಂತೆ ತುಟಿ ನಡುಗಿ ಭೂತನುಜೆಯಾದಂತಹ ಸೀತೆ ಹೀಗೆ ತನ್ನ ಇನಿಯನಿಗೆ ಹೇಳ್ತಾಳೆ. ನಲ್ಲನ ಇನಿಗಂಗಳಲ್ಲಿ ಜೇನ ಸುಧೆ ಹರಿಯುವ ಹಾಗೆ ಇರುವ ಕಂಗಳನ್ನು ತನ್ನ ಕಂಗಳಿಂದಲೇ ಆಲಿಂಗಿಸಿ ಆಕೆ ಒಂದು ಮಾತನ್ನು ಹೇಳ್ತಾಳೆ. ನಲ್ಲ, ನಾನು ಒಲಿದುದು ನಿನ್ನ ನಲ್ಲದೆ ಕೋಸಲ ನೆಲವನಲ್ಲ. ನಾನು ಪ್ರೀತಿಸಿದ್ದು ನಿನ್ನನ್ನೇ ಹೊರತು ಈ ರಾಜ್ಯಕೋಶಗಳನ್ನಲ್ಲವಷ್ಟೇ. ನನ್ನ ಮನೆ ನನ್ನ ಪ್ರಿಯತಮನ ಹೃದಯವೇ ವಿನ ಮಾವನ ಅರಮನೆ ಅಯೋಧ್ಯೆಯಲ್ಲ. ನೀನು ನನ್ನ ಜೊತೆಗಿರುವಾಗ ನಾಡೂ ಕಾಡೂ ಒಂದೇ ಅಲ್ಲವೇ? ಕಾಡಿನಲ್ಲಿ ನಾನಿದ್ದರೂ ನಿನ್ನ ಸಾಹಚರ್ಯವಿದ್ದಾಗ ನನ್ನಷ್ಟು ಸುಖಿಗಳು ಬೇರೆ ಯಾರು? ನಾನು ದುಃಖಿಸುವುದು ನಿನಗಾಗಿ ಅಲ್ಲವೇ? ನಿನ್ನ ನೋವಿಗಾಗಿ ಅಳಲುವುದನ್ನು ಹೊರತು ನನಗೆ ಬೇರಾವ ಸಂಕಟದ ಸೋಂಕಿದೆ ಎನ್ನುವ ಸೀತೆಗೆ ಅಷ್ಟೇ ಮಧುರವಾಗಿ ಶ್ರೀರಾಮ ಹೀಗೆ ಹೇಳುತ್ತಾನೆ. ನಿಲ್ಲಿಲ್ ಮಂಗಳಾಂಗಿ ರಾಮಂಗೆ ವನವಾಸಂ ಇನ್ನುಳಿದ ವರ್ಗಲ್ತು ರಾಮನರ್ಧಾಂಗಿ ಸೀತೆಗೆ ಬೇರೆತನವಿಲ್ಲ ಪತಿಯ ಸುಖ ದುಃಖದರ್ಧಂ ಸತಿಗೆ ಕೇಳ್ ಜಾನಕಿ ನೀನತ್ತೆ ಮಾವಂದಿರಂ ಸೇವಿಸುತ್ತೀಯಡೆಯೇ ಧರ್ಮಂ ಆಚರಿಸುತ್ತಿರ್ಪುದೇ ಪರಮ ಕರ್ತವ್ಯಂ ಪತಿ ಸೇವೆಗಿಂ ಮಿಗಿಲ್ ಸೇವೆಯಿಲ್ಲಂಗನೆಗೆ
ರಾಜರ್ಷಿ ತಂದೆಯುಂ ಗುರುಗಳುಂ ಧರ್ಮಮಂ ಬೋಧಿಸಿ ಹರಿನಗೆ ಶ್ರೀರಾಮ ಸೀತೆಗೆ ಹೇಳ್ತಾನೆ, ಮಂಗಳಾಂಗಿ ನಿಲ್ಲು ನಿಲ್ಲು, ನಿನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸು. ವನವಾಸದ ಕರ್ತವ್ಯವಿರುವುದು ರಾಮನಿಗೆ ಹೊರತು ಉಳಿದವರಿಗಲ್ಲ. ಪಿತೃವಾಕ್ಯ ಪರಿಪಾಲನೆಯ ಕರ್ತವ್ಯ ಜ್ಯೇಷ್ಠಪುತ್ರನಾದ ರಾಮನಿಗೆ ಮಾತ್ರ. ಆಗ ಸೀತೆ ಹೇಳ್ತಾಳೆ, ನಾನು ರಾಮನ ಅರ್ಧಾಂಗಿಯಲ್ಲವೇ, ನನಗೆ ಬೇರೊಂದು ವ್ಯಕ್ತಿತ್ವವಿದೆಯೇ? ವಲ್ಲಭನ ಸುಖ ಸಂತೋಷವಿರಲಿ, ದುಃಖ ದುಗುಡ ದುಮ್ಮಾನಗಳಿರಲಿ, ಅದರ ಅರ್ಧವನ್ನು ಅರ್ಧಾಂಗಿಯಾದ ಸತಿ ಅನುಭವಿಸಬೇಕೇ ಹೊರತು ಅನ್ಯ ಮಾರ್ಗವಿಲ್ಲ. ಆದ್ದರಿಂದ ರಾಮನಿಗೆ ವನವಾಸದ ದೀಕ್ಷೆ ಇರುವ ಹಾಗೆಯೇ ರಾಮನ ಅರ್ಧಾಂಗಿಗೂ ಇದೆ ಎನ್ನುವಂತಹ ತರ್ಕವನ್ನು ಮುಂದಿಡುತ್ತಾಳೆ. ಆಗ ಶ್ರೀರಾಮ ಜಾನಕಿಯನ್ನು ಮತ್ತೆ ಸಂತೈಸುತ್ತಾನೆ, ನೀನು ಅತ್ತೆ ಮಾವಂದಿರನ್ನು ಚೆನ್ನಾಗಿ ಸೇವೆ ಮಾಡಿಕೊಂಡು ಅಯೋಧ್ಯೆಯ ಅರಮನೆಯಲ್ಲಿ ಇರುವುದೇ ಧರ್ಮ, ಅದೇ ನಿನಗೆ ಕರ್ತವ್ಯ. ಆದರೆ ಆ ಮಾತನ್ನು ಜಾನಕಿ ಕೇಳುತ್ತಾಳೆಯೇ ಇಲ್ಲ? ಅವಳು ಹೇಳ್ತಾಳೆ, ಪತಿಸೇವೆಗಿಂ ಮಿಗಿಲ್ ಸೇವೆ ಇಲ್ಲ ಅಂಗನಿಗೆ. ಹೆಂಡತಿಯಾದಂತಹ ನನಗೆ ಅತ್ತೆ ಮಾವಂದಿರ ಸೇವೆಯನ್ನು ಮಾಡುವುದಕ್ಕಿಂತಲೂ ಮಿಗಿಲಾಗಿ ಪ್ರಾಣವಲ್ಲಭನ ಸೇವೆಯನ್ನು ಮಾಡುವಂತಹ ಬಹಳ ದೊಡ್ಡ ಕರ್ತವ್ಯವಿದೆ. ತಂದೆಯಾದಂತಹ ರಾಜರ್ಷಿ ಜನಕ, ಗುರುಗಳು ಈ ಸತೀಧರ್ಮವನ್ನು ನನಗೆ ಬೋಧಿಸಿದ್ದಾರೆ. ಆದ್ದರಿಂದ ಇದರಿಂದ ವಿಚಲಿತಳಾಗುವಂತಹ ಪ್ರಶ್ನೆಯೇ ಇಲ್ಲ ಅಂತ ಸೀತೆ ಪ್ರತಿವಾದವನ್ನು ಮುಂದಿಡುತ್ತಾಳೆ. ಮೈಥಿಲಿ ನೀನಡವಿಗೆ ಎಂದೊಡನೆ ಹಿಂಬಾಲಿ ಪೊಡೆ, ಕಠಿಣವಹುದೆನ್ನ ಜೀವನಂ ನಿನ್ನ ರಕ್ಷೆಯ ಭಾರದುದ್ವೇಗದಿಂ ಸುಕುಮಾರಿ ನೀನರಿಯೆ ವಿಪಿನವಾಸದ ಭಯಂಕರತೆಯಂ ಘೋರಮಂ ಕ್ಲಿಷ್ಟ ಕಷ್ಟಂಗಳಂ ಮೇನ್ ನಷ್ಟಮಂ ಸ್ತ್ರೀ ಮಾತ್ರಳಂ ಭೀರುವಂ ಕೋಡಿ ಕಾಡಿನೊಳ್ ಬಾಳ್ವುದೆಂತೆಂದು ಶಂಕಿಸದಿರೈ ಹೇಡಿಗಳ್ ಹಿಂಜರಿವರಾದಡಲೆ ವೀರ ಪುರುಷೋತ್ತಮನೆ ಶಸ್ತ್ರಾಸ್ತ್ರ ಮಂತ್ರ ವಿದ್ಯಾಪ್ರವೀಣಂ ನಿನಗೆ ಕೇಳ್ ಪೆಣ್ಣೊರ್ವಳೊಲಿದಳಂ ರಕ್ಷಿಪ್ಪುದೇಂ ಕರಿಗೆ ತೃಣಕಣದ ಭಾರ ಕೆಣೆಯಲ್ತೆ ಕೇಳ್ ಪೂಣ್ಕೆಯಂ ಶ್ರೀರಾಮಚಂದ್ರ ಸೀತೆಯ ತರ್ಕಕ್ಕೆ ಪ್ರಬಲವಾದಂತಹ ಮಾರುತ್ತರವನ್ನು ನೀಡುತ್ತಾರೆ. ಮೈಥಿಲಿ, ನೀನು ನನ್ನ ಜೊತೆಗೆ ಕಾಡಿಗೆ ಬಂದರೆ ನನ್ನ ಬದುಕು ಕೂಡ ದುರ್ಭರವಾಗುವುದಿಲ್ಲವೇ? ಕಠಿಣವಹುದೆನ್ನ ಜೀವನಂ. ಯಾಕೆ ಕಠಿಣ? ಕಾಡಿನಲ್ಲಿ ನಿನ್ನ ರಕ್ಷಣೆಯ ಹೊಣೆಯನ್ನೂ ನಾನು ವಹಿಸಬೇಕಾದ ಸ್ಥಿತಿ ನಿರ್ಮಾಣವಾಗುತ್ತದೆ. ಜೊತೆಗೆ ಕುಸುಮ ಕೋಮಲೆಯಾದಂತಹ ನಿನಗೆ ವಿಪಿನವಾಸದ ಭಯಂಕರತೆ ಅರ್ಥವಾಗುವುದುಂಟೇನು? ಅರಣ್ಯದ ಘೋರ ಭಯಂಕರ ಸ್ಥಿತಿಯನ್ನು, ಕ್ಲಿಷ್ಟ ಕಷ್ಟಗಳನ್ನು, ನಷ್ಟವನ್ನು ಎದುರಿಸುವ ಶಕ್ತಿ ಸಾಮರ್ಥ್ಯ ನಿನಗೆಲ್ಲಿದೆ
ಕುಮಾರಿ, ಆದ್ದರಿಂದ ನೀನು ನನ್ನೊಂದಿಗೆ ಕಾಡಿಗೆ ಬರಬೇಡ ಎನ್ನುವ ರಾಮನಿಗೆ ಮತ್ತೆ ಸೀತೆ ಬಹಳ ಒತ್ತಾಯದಿಂದ ಈ ಮಾತನ್ನು ಹೇಳ್ತಾಳೆ. ಕಾಡಿನಲ್ಲಿ ಹೆಂಡತಿಯನ್ನು ಕೂಡಿ ಬದುಕುವುದು ಹೇಗೆ ಎನ್ನುವಂತಹ ಶಂಕೆಯೇ ನಿನಗೆ, ಅಂತಹ ಸಂದೇಹವನ್ನು ಮನಸ್ಸಿಗೆ ತಂದುಕೊಳ್ಳಬೇಡ. ಹೀಗೆ ಶಂಕಿಸುವವರು, ಹೀಗೆ ಹಿಂಜರಿಯುವವರು ಹೇಡಿಗಳೇ ವಿನ ವೀರ ಪುರುಷೋತ್ತಮರಲ್ಲ. ನೀನೋ ಪುರುಷೋತ್ತಮ, ಶಸ್ತ್ರಾಸ್ತ್ರ ಮಂತ್ರ ವಿದ್ಯಾ ಪ್ರವೀಣ. ನಿನ್ನಂತಹ ವೀರಾಧಿವೀರ ಕಾಡಿನಲ್ಲಿ ಹೆಣ್ಣೋರುವಳನ್ನ, ಅದು ಒಲಿದು ಬಂದ ಹೆಂಡತಿಯನ್ನ ರಕ್ಷಿಸುವುದು ಕಷ್ಟವಾಗುತ್ತದೆ ಎಂದರೆ, ಒಂದು ಆನೆಗೆ ಹುಲ್ಲಿನ ಭಾರ ಹೆಚ್ಚಾಗುತ್ತದೆ ಏನು? ನೋಡು, ನಿನ್ನ ಜೊತೆಗೆ ನಾನು ಬಂದೇ ಬರುತ್ತೇನೆ, ನಾನಲ್ಲಿ ಕಾಡಿನ ಭಯಂಕರತೆಯನ್ನು ಎದುರಿಸಿ ಬದುಕ್ತೇನೆ ಎನ್ನುವಂತಹ ಪ್ರತಿಜ್ಞೆಯನ್ನು ಮಾಡುತ್ತೇನೆ, ಕೇಳು ಎಂದು ಹೇಳುತ್ತಾಳೆ. ನಿನ್ನ ನೆಳಲೆಂತು ನಿನ್ನಡಿಗೆ ತೊಡಕಾಗದೆಯೇ, ನಿನ್ನ ನೊಡವರ್ಪುದು ಏಗಳೂ ಅಂತುಟೆಯೇ ವಲಂ ಬಂದ ಪೆನ್ ಪಾದ ಪೂಜೆಯ ಸೇವೆಗೆ ಓತು ಅನುದಿನಂ ಕೈಂಕರ್ಯವೆಸಗಿ ಪೇಸಿದ ಪೆನ್ ಅಮರರ ಸುಖಕ್ಕೆ ನಿನ್ನನುಳಿದ ಪ್ರಿಯನೇ ಮಾವನರ ಮನೆ ಸೊಗದ ಮಾತಿರಲಿ ಹೆದರದಿರು ಹೆಣ್ಣೆಂದು ನಿನ್ನ ಕಣ್ಬಗೆಗೆ ನಾಲಗೆಯಾಗಿ ಸೋಚಿಸುತ್ತ ನಗೆ ನಿನ್ನೆದೆಯ ಶಂಕೆಯಂ ಪತಿವ್ರತ ಧರ್ಮಮಂ ಕೈಕೊಂಡು ನಿಯಮ ವಜ್ರದೊಳ್ ಇಂದ್ರಿಯಂಗಳಂ ಬಿಗಿದು ದೃಢ ಮನದಿ ಸೇವಿಪೆ ನಿನ್ನನ್ ಅವಚತ್ತು ರಾಜೋಪಭೋಗ ಸರ್ವಸ್ವಮಂ ಬದುಕುವೆನ್ ಹಣ್ಣು ಹಂಪಲು ಕಂದಮೂಲಂಗಳನಿ ತಿಂದು ಮತ್ತಾವತೆರದಳು ನಿನಗೆ ಅಡಚಣೆಯನೀಯನ್ ನಿನ್ನೊಡನೆ ಬಾಳ್ವ ನಿನ್ನೊಡನಲಿವ ಮೇಣಂತೆ ನಿನ್ನಯ ಸರಂಗೇಳ್ವ ಸೌಭಾಗ್ಯವೊಂದದುವೆ ಸಾಲ್ಗೆನಗೆ ನಿನ್ನೊಡನೆ ಬಾಳ್ವ ನಿನ್ನೊಡನಲಿವ ಮೇಣಂತೆ ನಿನ್ನಯ ಸರಂಗೇಳ್ವ ಸೌಭಾಗ್ಯವೊಂದದುವೆ ಸಾಲ್ಗೆನಗೆ ಪ್ರಾಣಕಾಂತ, ನಿನ್ನ ನೆರಳಲ್ಲಿ ನಾನು ಬದುಕ್ತೇನೆ, ನಿನ್ನ ಹೆಜ್ಜೆಗೆ ತೊಡಕಾಗದೇ ಇರುವ ರೀತಿಯಲ್ಲಿ ನಿನ್ನೊಂದಿಗೆ ಸದಾ ಸರ್ವದಾ ನಾನು ಜೀವಿಸುತ್ತೇನೆ. ನಿನ್ನ ಪಾದಪೂಜಾ ವ್ರತದ ಸೇವೆಯೇ, ಕೈಂಕರ್ಯವೇ ನನಗೆ ದೀಕ್ಷೆಯಾಗಿರುತ್ತದೆ. ಇದರ ಬದಲು ದೇವಲೋಕದ ಸುಖವನ್ನೂ ನಾನು ಬಯಸುವುದಿಲ್ಲ. ಪ್ರಿಯಕರ, ಅತ್ತೆ ಮಾವಂದಿರಿರುವ ಈ ಅರಮನೆಯ
ಸುಖ ಸೌಭಾಗ್ಯದ ಮಾತು ಒತ್ತಟ್ಟಿಗಿರಲಿ. ನಿನ್ನ ಮನಸ್ಸಿನಲ್ಲಿರುವಂತಹ ಭಯವನ್ನು ನಾನು ಅರ್ಥ ಮಾಡಿಕೊಂಡವಳಿದ್ದೇನೆ. ಹೆಣ್ಣನ್ನು ಸಂರಕ್ಷಣೆ ಮಾಡುವುದು ಹೇಗೆ ಎನ್ನುವಂತಹ ಹೆದರಿಕೆಯೇ? ಆ ಭೀತಿ ಬೇಡ. ನಿನ್ನ ಕಣ್ಣಾಗಿ, ನಿನ್ನ ಮಾತಾಗಿ, ನಿನ್ನ ಮನಸ್ಸಿನ ಭಾವನೆಗಳಿಗೆ ಸರಿಯಾಗಿ ವರ್ತಿಸುವ ಶಪಥ ನನ್ನದು. ನಿನ್ನ ಮನಸ್ಸಿನಲ್ಲಿ ಯಾವ ಶಂಕೆಯೂ ಬೇಕಾಗಿಲ್ಲ. ಪತಿವ್ರತಾ ಧರ್ಮವನ್ನು ಆಚರಿಸಿಕೊಂಡು ನಿಯಮ ನಿಷ್ಠೆಯಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಂಡು ದೃಢ ಮನದಿಂದ ನಿನ್ನ ಸೇವಾನುರಾಗಿಯಾಗಿ ಕಾಡಿನಲ್ಲಿರುತ್ತೇನೆ. ರಾಜೋಪಭೋಗದ ಸರ್ವಸ್ವದ ಕಿಂಚಿತ್ ಲವಲೇಶದ ಆಸಕ್ತಿಯೂ ನನಗಿಲ್ಲ. ಕಾಡಿನಲ್ಲಿ ದೊರಕುವ ಹಣ್ಣು ಹಂಪಲುಗಳನ್ನು ಕಂದಮೂಲಗಳನ್ನು ತಿಂದೇ ನಾನು ನಿನ್ನ ಜೊತೆಗಿರುತ್ತೇನೆ. ಯಾವ ತೆರದಲ್ಲಿಯೂ ನಿನಗೆ ಅಡಚಣೆ ಉಂಟಾಗದೇ ಇರುವ ಹಾಗೆ ನಿನ್ನೊಡನೆ ನಾನು ಬಾಳುತ್ತೇನೆ. ನಿನ್ನೊಂದಿಗೆ ತಿರುಗಾಡಿ ಸದಾ ಸರ್ವದಾ ನಿನ್ನ ಸ್ವರವನ್ನು ಕೇಳುವ ಸೌಭಾಗ್ಯವೊಂದೇ ನನಗೆ ಸಾಕು. ಆ ಭಾಗ್ಯವನ್ನು ನನಗೆ ನೀನು ನೀಡಲಾರೆಯಾ ಸ್ವಾಮಿ ಎಂದು ಸೀತೆ ಪರಿಪರಿಯಾಗಿ ವಿನಂತಿಸಿಕೊಂಡಾಗ ರಾಮ ಅದನ್ನು ಒಪ್ಪಲೇಬೇಕಾಗುತ್ತದೆ. ಕೋಮಳೆ ಲತಾಂಗಿ ತಳಿರಡಿಯ ನೀಂ ಬಿಸರುಹ ಶರೀರೇ ಕಲ್ಮುಳ್ಳಿಡಿದ ಕಾನನಂ ಕಣ್ಗೆ ದೋರಕೆ ನುಣ್ಪುದೋರ್ದಡಂ ಬಾಳ್ಕೆ ಗತಿ ದಾರುಣಂ ಕವಿಯ ವರ್ಣನೆಯಲ್ತು ಕಾನನಂ ನಿನ್ನಂ ಪೊರೆಯಲಾರೆ ನೆಂದಲ್ತು ಪೇಳ್ದ ಪೆನ್ ನಿನ್ನ ಹಿತಮಂ ಸುಖಲೇಶಮು ಸುಳಿಯದತಿ ಕಠಿಣಕ್ಕೆ ರಾಜಪುತ್ರಿ ಲತಾಂಗಿ ನಿಂದನೆಂತೊಯ್ದ ಪೆನ್ ಪೇ ಲತಾಂಗಿ ಸೀತಾದೇವಿಯನ್ನು ಹತ್ತಿರ ಕರೆದು ಶ್ರೀರಾಮಚಂದ್ರ ಹೇಳ್ತಾನೆ, ಕೋಮಲಾಂಗಿ ಲತಾಂಗಿಯಾದಂತಹ ನೀನು, ಕೋಮಲವಾದ ಹೆಜ್ಜೆ ಇಡುವ ನೀನು, ಕಮಲದಂತಹ ಕಮನೀಯ ಕಾಯ ಉಳ್ಳಾಕೆ ನೀನು, ಕಲ್ಲುಮುಳ್ಳುಗಳಿರುವ ಕಾನನದಲ್ಲಿ ಹೆಜ್ಜೆ ಹಾಕುವುದು ಹೇಗೆ? ಕಾಡು ದೂರಕ್ಕೆ ಮಾತ್ರ ನಯವಾಗಿ ಕಾಣುತ್ತದೆ. ಕಾನನಂ ಕಣ್ಗೆ ದೂರಕ್ಕೆ ನುಣುಪುದೋರ್ದಡಂ ಎನ್ನುವಂತಹ ಮಾತು, ಆ ದೇಸಿಯ ಚೆಲುವನ್ನು ಕವಿ ಬಳಸಿಕೊಳ್ಳುವ ಬಗೆ ನೋಡಿ. ದೂರದಲ್ಲಿ ಬೆಟ್ಟ ನುಣ್ಣಗೆ, ಆದರೆ ಆ ಅರಣ್ಯದ ಒಳಗೆ ಹೋದಾಗ ಕಾಡಿನ ವರ್ಣನೆ ಕೇವಲ ಕವಿಯ ಕಾವ್ಯರೂಪದಲ್ಲಿ ನಮಗೆ ಆಕರ್ಷಣೆಯನ್ನು ಉಂಟು ಮಾಡುತ್ತದೆ, ನಿಜ ಜೀವನಕ್ಕಲ್ಲ ಎನ್ನುವ ರಾಮನ ಮಾತಿನ ವಾಸ್ತವತೆಯನ್ನು ನಾವು ಗ್ರಹಿಸಬೇಕು. ಶ್ರೀರಾಮಚಂದ್ರ ಹೇಳುತ್ತಾನೆ ಸೀತೆಗೆ, ನಿನ್ನನ್ನು ಕಾಪಾಡಲಿಕ್ಕೆ ನನಗೆ ಅಸಾಧ್ಯ ಎನ್ನುವಂತಹ ಕಾರಣದಿಂದ ಅಲ್ಲ, ನಿನ್ನ ಹಿತಕ್ಕಾಗಿ ಈ ಮಾತು ಹೇಳ್ತಾ ಇದ್ದೇನೆ. ಅತ್ಯಂತ ಕಠಿಣವಾದ ಕಾಡಿನ ಒಳಗೆ
ಸುಖದ ಲವಲೇಶವೂ ಇರುವುದಿಲ್ಲ. ರಾಜಪುತ್ರಿಯಾದ ಲತಾಂಗಿಯಾದ ನಿನ್ನ ಅಂತಹ ಕಠಿಣವಾದ ಗಹನವಾದ ಅರಣ್ಯದ ಒಳಗೆ ನಾನು ಹೇಗೆ ಕರೆದುಕೊಂಡು ಹೋಗಲಿ ಹೇಳಮ್ಮ ಎಂದಾಗ ಪತಿವ್ರತೆಯಾದ ಜಾನಕಿ ಅದಕ್ಕೆ ಉತ್ತರ ಕೊಡುತ್ತಾಳೆ. ವರ್ಣನಂ ಗೇಳ್ದ ಪತಿವ್ರತೆ ನಸು ನಗುತ್ತೆ ಮಾ ನುಡಿಯ ನಿತ್ತಳೈ ವಾದಂ ನಿರಾಯುಧಂ ತಾನಾಗಿ ಸೋಲೊಪ್ಪುವೋಲ್ ದಾಶರಥಿ ಕೇಳ್ ಹೃತ್ಕಮಲ ಕರುಣರವಿ ನಿನ್ನ ಬಣ್ಣನಿಗೇಳ್ದು ಕಾತರಿಸುತ್ತಿದೆ ಮನಂ ಕಾಂತಾರ ರಸ ಕೆಳಸಿ ಮನದನ್ನ ನನ್ನುಸಿರ್ ನಿನ್ನುಸಿರುಳ್ ಒಂದಾದುದೆಂದು ನಿನ್ನಂಗಮಂ ಕಂಡೆನ್ ಆ ಮೊದಲ್ಗೊಂಡು ಬೆಚ್ಚೆರಡು ಬಾಳ್ಗಳಂ ಬೆಸುಗೆಗೆಡಿಸೇಕೆ ಬೇಳುವೆಯನ್ನ ಬರ್ದುಕಿದನ್ ತಂದೆ ತಾಯಿಗಳ ನಗಲು ತೆಲ್ಲವೂ ನೀನೆಂದು ಕೈ ಬಿಡಿದು ನಂಬಿದ ಈ ದೀನಾರ್ತೆಯಂ ಕರುಣಿ ತೊರೆಯದಿರ್ ಕೈ ಬಿಡಿದು ನಂಬಿದ ಈ ದೀನಾರ್ತೆಯಂ ಕರುಣಿ ತೊರೆಯದಿರ್ ಪತಿವ್ರತ ಶಿರೋಮಣಿಯಾದ ಸೀತೆ ನಸುನುಗುತ್ತಾ ಶ್ರೀರಾಮನ ಮಾತಿಗೆ ಮಾರ್ನುಡಿಯುತ್ತಾಳೆ. ದಾಶರಥಿ ಸೀತೆಯ ತರ್ಕದ ಎದುರು ವಾದದ ಎದುರು ನಿರಾಯುಧನಾಗುತ್ತಾನೆ, ಸೋಲೊಪ್ಪಿಕೊಳ್ಳುತ್ತಾನೆ. ಅಂತಹ ಆ ಸೀತೆಯ ವಾದ ಹೇಗಿದೆ ನೋಡಿ. ಕಾಂತ, ನನ್ನ ಹೃತ್ಕಮಲದ ಕರುಣ ರವಿಯೇ, ಕಾಡಿನ ಕುರಿತಾದ ಬಣ್ಣನೆಯನ್ನು ಮಾಡಿದೆಯಲ್ಲ, ಆ ಕಾವ್ಯ ಸಮವಾದ ವರ್ಣನೆಗಳನ್ನು ಕೇಳಿ ನನ್ನ ಮನಸ್ಸು ಕಾಂತಾರ ರಸಕ್ಕೆ ಎಳಸಿದೆ. ನಿನ್ನ ಮಾತಿನ ಮೋಡಿಗೆ ಮರುಳಾದಂತಹ ನಾನು ಕಾಡಿನ ಸುಖವನ್ನ ಅನುಭವಿಸಬೇಕು ಎಂದು ಆಕಾಂಕ್ಷಿತಳಾಗಿದ್ದೇನೆ. ಮನದನ್ನ, ಯಾವಾಗ ನನ್ನ ಉಸಿರು ನಿನ್ನ ಉಸಿರು ಒಂದಾಯಿತೋ, ಯಾವಾಗ ನಾವೀರುವರು ದೇಹವೆರಡಾದರೂ ಆತ್ಮವೊಂದು ಎನ್ನುವ ಹಾಗೆ ಒಂದಾದೆವೋ, ಅಂದಿನಿಂದ ಮೊದಲ್ಗೊಂಡು ಅದ್ವಿತೀಯರಾಗಿ ಏಕೀಭಾವದಿಂದ ಬದುಕುತ್ತಿದ್ದೇವೆ. ಇಂತಹ ಅನ್ಯೋನ್ಯತೆಯ ಬಾಳನ್ನ ಯಾಕೆ ಬೆಸುಗೆಗೆಡಿಸುತ್ತಿರುವೆ? ನಮ್ಮ ಪ್ರೀತಿಯ ಈ ಸಮರಸದ ಬಾಳು ಹೋಳಾಗದೆ ಒಂದಾಗಿಯೇ ಇರಬೇಕು ತಾನೆ? ತಂದೆಯನ್ನೂ ತಾಯನ್ನೂ ಅಗಲಿ ಮಿಥಿಲೆಯಿಂದ ಬಂದು ನಿನ್ನ ಕೈ ಹಿಡಿದು ನಿನ್ನನ್ನೇ ನಂಬಿರುವಂತಹ ಈ ದೀನಾರ್ತೆಯನ್ನ ಕರುಣಿಯಾದ ನೀನು ತೊರೆಯುವುದು ಸಹಜವೇ? ದೇವಾ, ಹಾಗೆ ಮಾಡಬೇಡ. ನಾನೂ ನಿನ್ನ ಜೊತೆಗೆ ಕಾಡಿಗೆ ಬರುತ್ತೇನೆ. ದಯವಿಟ್ಟು ಒಲ್ಲೆ ನೆನ್ನದೆ ನಲ್ಲೆ ಎಂದು ನನ್ನನ್ನು ಕಾಡಿಗೆ ಕರೆದೊಯ್ಯಬೇಕು ಅಂತ ಸಂಪ್ರಾರ್ಥಿಸುತ್ತಾಳೆ.